ಯಾವಾಗಲೂ ಕೂಡ ಅಧಿಕಾರವನ್ನ ಹಂಚಿಕೊಂಡಾಗ ಎಲ್ಲ ಸಮುದಾಯಗಳಿಗೂ ಕೂಡ ಆ ಪಕ್ಷದ ಮೇಲೆ ಪ್ರೀತಿ ವಿಶ್ವಾಸ ಬರ್ತದೆ. ಸುಮ್ಮನೆ ಯಾರೋ ಕೆಲವೇ ಜನ ಅಧಿಕಾರ ಇಟ್ಕೊಂಡು ಬೇರೆಯವ್ರಿಗೆ ಅಧಿಕಾರ ಇಲ್ಲದೆ ಇದ್ದಾಗ ಆ ಪಕ್ಷದ ಬಗ್ಗೆ ಪ್ರೀತಿ ಆ ಜನರಲ್ಲಿ ಬರ್ತಕ್ಕಂಥದ್ದಕ್ಕೆ ಕಡಿಮೆ ಆಗ್ತದೆ. ಆ ದೃಷ್ಟಿಯಿಂದ ನಾನು ಪ್ರತಿಪಾದನೆ ಮಾಡಿದ್ದೆ, ಯಾರೆಲ್ಲ ಈಗ ಲಿಂಗಾಯತ ಸಮುದಾಯ ಇರ್ಬೋದು, SC ST ಇರ್ಬೋದು, ಅಲ್ಪಸಂಖ್ಯಾತ ಸಮುದಾಯ ಇರ್ಬೋದು, ಈ ಸಮುದಾಯಗಳಿಗೆ ಒಬ್ರು ಒಬ್ಬರು DCM ಮಾಡಬೇಕು, ಹಿಂದೆ BJP ಮಾಡಿದ್ರಂತ ಉದಾಹರಣೆಗಳಿದ್ದಾರೆ. ಮತ್ತೆ DCM ಮಾಡಿದಾಕ್ಷಣಕ್ಕೆ ಏನು ಹೊಸದಾಗ ಅವ್ರಿಗೆ ಇನ್ನೇನು ಬೇರೆ ಯಾವುದೇ ಸೌಲಭ್ಯ ಇಲ್ಲ. ಕ್ಯಾಬಿನೆಟ್ ಮಂತ್ರಿಗೆ ಏನಿರ್ತದೋ ಅವ್ರಿಗೂ ಅಷ್ಟೇ ಇರ್ತಕ್ಕಂಥದ್ದು. ಆದ್ರೂ ಒಂದು ಗೌರವ ಆ ಸಮುದಾಯದ ಜನರಲ್ಲಿ, ನಮ್ಮ ಸಮುದಾಯಕ್ಕೂ ಒಂದು ಪ್ರಾತಿನಿಧ್ಯ ದೊರೆತಿದೆ. ಆ ದೃಷ್ಟಿಯಲ್ಲಿ ನಮಗೂ ಕೂಡ ಒಂದು ಹೆಮ್ಮೆ ಅನಿಸುತ್ತೆ ಅಂತ. ಆದ್ರಿಂದ ಅವರು ಆ ರೀತಿ ಒಂದು ಆ ಜನರ ಪ್ರೀತಿ ನಮ್ಮ ಪಕ್ಷಕ್ಕೆ ಗಳಿಸ್ಕೊಳ್ಳಿಕ್ಕೆ ಇದು ಒಂದು ಉತ್ತಮವಾದಂತಹ ಸಾಧನ ಅಂತೇಳಿ ನಾನು DCM ಮಾಡಬೇಕು ಅಂತೇಳಿ ಸಲಹೆ ಮಾಡಿದ್ದೆ. ಆ ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅದಕ್ಕೆ ಚಾಲನೆ ಆಗಿರಲಿಲ್ಲ. ಈಗ ಮೊನ್ನೆ ಜಮೀರ್ ಅವರು ಹೇಳಿದ್ದಾರೆ, ಮತ್ತೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೇನೆ, ಮತ್ತೆ ಬಹಳಷ್ಟು ಜನ ಕ್ಯಾಬಿನೆಟ್ ಸಚಿವರು ಕೂಡ ಈ ಒಂದು ಅಭಿಪ್ರಾಯಕ್ಕೆ ಸಹಮತ ಇದೆ. ಅಂತಿಮವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ನಾವೆಲ್ಲ ಬದ್ದರೂ ಕೂಡ ಇರ್ತೇವೆ. ನೋಡಿ, ಕಾಂಗ್ರೆಸ್ ಅಲ್ಲಿ ನಾನಾಗ್ಲಿ ಈಗ ನನಗಿನ್ನ ಸೀನಿಯರ್ ಲೀಡರ್ ಇದ್ದಾರೆ. ನಾವು ಇವರು 98 ಒಮ್ಮೆಲೆ ವಿಧಾನ ಪರಿಷತ್ತಿಗೆ ಪ್ರವೇಶ ಮಾಡಿದವರು. ಅದಕ್ಕೆ ಮುಂಚೆನೇ ಇವರು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ, ಇಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಎಲ್ಲ ಕಡೆ ಕೆಲಸ ಮಾಡುವಂತ ಅನುಭವ ಇದೆ. ಅವರಿಗೆ ಸರ್ಕಾರ ಗುರುತಿಸೋದಲ್ಲ, ಪಕ್ಷ ಗುರುತಿಸ್ಬೇಕು. ಅದನ್ನು ನಾವು ಪಕ್ಷಕ್ಕೆ ಒತ್ತಾಯನೂ ಮಾಡಿದ್ದು, ಅವ್ರಿಗೆ ಹಣೆನಲ್ಲೂ ಬರೆದಿರ್ಬೇಕಲ್ಲ ಕೆಲವೊಮ್ಮೆ, ಮುಂದೆ ಒಳ್ಳೆಯ ದಿನಗಳು ಬರುತ್ತೆ ಸರ್ ಪಾಟೀಲ್ ಬಗ್ಗೆ ಅಂತ ಹೇಳಿ ಅಷ್ಟು ಮಾತ್ರ ಹೇಳ್ಬೋದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.